ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನ್ ಪ್ರಿಯಾಂಕಾ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನ ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿ ಅವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಗಳೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ಕೆಲವು ಮಕ್ಕಳಿಗೆ, ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಮದುವೆಗಳೇ ಆಗ್ತಿಲ್ಲ. ನಾನು ಇದು ಸಂಬಂಧಪಟ್ಟಂಥ, ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಕೆಲವು ಮಾಹಿತಿಗಳನ್ನು ನಾನು ಈಗಾಗಲೇ ಕಳೆದೆಲ್ಲ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ಇಲ್ಲಿ ಬಹಳ ವಿಶೇಷ ಏನಂತಂದರೆ, ಕೆಲವು ಹೆಣ್ಮಕ್ಳು ಅಥವಾ ಕೆಲವು ಗಂಡ್ಮಕ್ಳು ಅವ್ರಿಗೆ ವಿವಾಹ ಭಾಗ್ಯನೇ ಇರೋದಿಲ್ಲ. ನಮ್ಮ ಸಮಾಜದಲ್ಲಿ ಹೇಗಿದೆ ಅಂದರೆ, ಕೆಲವು ಹೆಣ್ಮಕ್ಳಿಗೆ ವಿವಾಹ ಯೋಗ ಇರುತ್ತೆ, ಗಂಡ್ಮಕ್ಳಿಗೆ ವಿವಾಹ ಯೋಗ ಇರುತ್ತೆ, ಆದರೆ ಯಾವ ಏಜ್ ಬಂದರೂ ಕೂಡ ಅವರು ಮದುವೆ ಆಗೋಕ್ಕೆ ಆಗ್ತಾನೇ ಇರೋದಿಲ್ಲ. 25 ವರ್ಷ ಆಯಿತು, 30 ವರ್ಷ ಆದರೂ ಮದುವೆ ಆಗೋದಿಲ್ಲ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿಬಿಡುತ್ತೆ, ಕೆಲವರಿಗೆ ಮದುವೆ ಆಗುತ್ತೆ ಬೇಗ ಡೈವರ್ಸ್ ಆಗುತ್ತೆ, ಕೆಲವರಿಗೆ ಮದುವೆ ಆಗುತ್ತೆ ಗಂಡ ಅವ್ನ ಕಡೆ ಹೆಂಡತಿ ಅವ್ನ ಕಡೆ ಇರ್ತಾರೆ, ಕೆಲವರಿಗೆ ಮದುವೆ ಆದ ತಕ್ಷಣ ಮದುವೆ ಆಗ್ಬೋದು, ಕೆಲವು ಮದುವೆ ಆದ ತಕ್ಷಣ ವಿಧವೆ ಆಗ್ಬೋದು. ಇದು ಒಂದು ವೆರೈಟಿ ಜನಗಳು ನಮ್ಮ ಸಮಾಜದಲ್ಲಿದ್ದಾರೆ. ಇಲ್ಲಿ ಒಂದು ಹುಡುಗಿ ಮದುವೆ ಆಗಬೇಕು ಅಂತ ಹೊರಡ್ತಾಳೆ. ಮದುವೆ ಆಗಬೇಕಂತ ಹೊರಟ್ರೆ ಸುಮಾರು ಒಂದು 30-40 ಗಂಡನ್ನು ತೋರಿಸಿರ್ತಾರೆ, ಬ್ರೋಕರ್ ಅಥವಾ ಇನ್ಯಾರೋ ನೋಡಿ ತೋರಿಸಿರ್ತಾರೆ. ಯಾವ ಹುಡುಗರು ಅವಳು ಸೆಟ್ ಆಗ್ತಿರಲ್ಲ. ಇನ್ನೊಂದು ಕಡೆ ಒಂದು ಹುಡುಗ ಸುಮಾರು ಒಂದು 50-60 ಹೆಣ್ಣು ನೋಡಿರ್ತಾನೆ ಮದುವೆ ಮಾಡ್ಕೊಳ್ಬೇಕು ಅಂತ, ಯಾವುದೋ ಅವನಿಗೆ ಟೇಸ್ಟ್ ತಕ್ಕಂತೆ ಸೆಲೆಕ್ಟ್ ಮಾಡ್ಕೊಳೋಕ್ಕಾಗೋದಿಲ್ಲ. ಕಾರಣ ಏನು? ಮತ್ತು ನಮ್ಮ ಕಾಲಲ್ಲಿ ಸಾಕಷ್ಟು ಜನ ಕರೆ ಮಾಡ್ತಾರೆ, 25 ಆಯಿತು, 30 ವರ್ಷ ಆಯಿತು, 35 ವರ್ಷ ಆಯಿತು, ಮದುವೆ ಆಗ್ತಿಲ್ಲ ನಮ್ಮ ಮಗಳಿಗೆ, ನಮ್ಮ ಮಗನಿಗೂ ಮದುವೆ ಆಗ್ತಿಲ್ಲ ಅಂತೇಳಿ. ಕೆಲವರಿಗೆ ಸರ್ಪದೋಷ ಇದ್ದರೆ ನಿಧಾನವಾಗಿ ಮದುವೆ ಆಗುತ್ತೆ, ಕೆಲವು ಕಾಲ ಸರ್ಪದೋಷ ಇದ್ದರೆ ಮದುವೆನೇ ಆಗೋದಿಲ್ಲ ಕೆಲವರಿಗೆ. ಕೆಲವರಿಗೆ ಪಿತೃಶಾಪ ಇದ್ದರೆ ಮದುವೆನೇ ಆಗೋದಿಲ್ಲ. ಪೂರ್ವಜನ್ಮದಲ್ಲಿ ತಂದೆ ತಾಯಿಗಳು ಸರಿಯಾಗಿ ನೋಡ್ಕೊಂಡಿಲ್ಲ, ಅವ್ರಿಗೆ ಪ್ರೀತಿಸಿಲ್ಲ, ಗೌರವಿಸಿಲ್ಲ, ಆಧರಿಸಲಿಲ್ಲ ಅಂದಾಗ ಈ ಜನ್ಮದವ್ರು ತಂದೆ ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ, ಪಿತೃಶಾಪದಿಂದ ತಂದೆ ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಈ ಹಲವಾರು ಮದುವೆಗಳನ್ನು ತಡೆದಿದ್ದರೆ, ಮದುವೆ ಆಗೋ ಇನ್ನೇನು ತಾಳಿ ಕಟ್ಟಬೇಕಂದ್ರೆ ಚಾಡಿಯಲ್ಲಿ ನಿಲ್ಲಿಸ್ಬಿಡ್ತಾರೆ, ಅಥವಾ ಈ ಹುಡುಗ ಅವಳಿಗೆ ಪ್ರೀತಿ ಮಾಡಿರ್ತಾರೆ, ಮದುವೆ ಆಗೋಕ್ಕೆ ಇಷ್ಟಪಟ್ಟಿರ್ತಾರೆ, ನಾನು ಹೋಗಿ ಮದುವೆ ಡಿಸ್ಟರ್ಬ್ ಮಾಡಿ ಮದುವೆ ತಡೆದು ಬಿಡ್ತೀನಿ, ಹೀಗೆ ವಿವಾಹ ಭಂಗ ಮಾಡಿದರೆ ಅಂಥವ್ರು ಬ್ರಹ್ಮಚಾರಿಯಾಗಿ ಹುಟ್ಬಿಡ್ತಾರೆ ಈ ಜನ್ಮದಲ್ಲಿ. ಯಾಕೆ ಬ್ರಹ್ಮಚಾರಿ ಆಗ್ತಾರೆ? ಓದ್ ಜನ್ಮದಲ್ಲಿ ಅವರು ವಿವಾಹಗಳನ್ನು ತಡೆದಿದ್ದರೆ, ವಿವಾಹಕ್ಕೆ ಭಂಗ ಮಾಡಿದರೆ 3-5 ಜನ್ಮಗಳ ಕಾಲ ಬ್ರಹ್ಮಚಾರತ್ವದಲ್ಲಿ ಆ ಜಾತಕರು ಹುಟ್ಟುಬಿಡ್ತಾರೆ. ಅವ್ರಿಗೆ ಮದುವೆ ಮೇಲೆ ಆಸಕ್ತಿ ಇಲ್ಲ, ಮದುವೆ ಮಾಡಿದ್ರೆ ಅವ್ರಿಗೆ ಯಶಸ್ವಿ ಆಗಲ್ಲ, ಅಕಸ್ಮಾತ್ ಮದುವೆ ಮಾಡಿದ್ರೆ ಹೆಂಡತಿ ಹೊಟ್ಟೋಗ್ಬೋದಿಲ್ಲ, ಅವಳೇನಾದ್ರು ಮದುವೆ ಮಾಡಿಕೊಂಡು ಗಂಡ ಹೊಟ್ಟೋಗ್ಬಿಡ್ಬೋದು, ಈ ಥರ ದೋಷದಲ್ಲಿ ಇರ್ತದೆ. ಇನ್ನೊಂದು, ಕೆಲವರಿಗೆ ದ್ವಿಕಳತ್ರ ಯೋಗ ಅಂತ 2-3 ಸಲ ಮದುವೆ ಆಗೋ ಯೋಗ ಇರ್ತದೆ. ಒಬ್ಬ 2-3 ಸಲ ಮದುವೆ ಮಾಡ್ಕೊಳ್ತಾನೆ, ಒಬ್ಬಳು 2-3 ಸಲ ಮದುವೆ ಮಾಡ್ಕೊಳ್ತಾಳೆ, ಈ ಗಂಡ ಸರಿಯಿಲ್ಲ ಅಂತ ಡೈವರ್ಸ್ ಕೊಡ್ತಾಳೆ, ಇನ್ನೊಬ್ಬರು ಮದುವೆ ಮಾಡ್ಕೊತಾಳೆ, ಅವನು ಸರಿಯಿಲ್ಲ ಅಂತ ಇನ್ನೊಬ್ಬರು ಮದುವೆ ಮಾಡ್ಕೊತಾಳೆ, ಇವನು ಅಷ್ಟೇ, ಇವಳು ಸರಿಯಿಲ್ಲ ಅಂತ ಇನ್ನೊಬ್ಬರು ಮದುವೆ ಮಾಡ್ಕೊತಾಳೆ, ಅಕಸ್ಮಾತ್ ಇವಳನ್ನು ಮದುವೆ ಮಾಡಿಕೊಂಡು ಇನ್ನೊಂದು ಕಡೆ ಬೇರೆಯವ್ರ ಜೊತೆ ಸಂಪರ್ಕ ಇಟ್ಕೊಂಡು ಸಂಸಾರ ಮಾಡ್ತಿರ್ತಾನೆ. ಇದೆಲ್ಲ ದ್ವಿಕಳತ್ರ ಯೋಗಗಳು ಅಂತ ಬರ್ತದೆ. ಒಬ್ಬನಿಗೆ 2 ಹೆಂಡತಿರು, ಒಬ್ಬರಿಗೆ 3 ಹೆಂಡತಿರು, ಈ ಥರ ಯೋಗಗಳು ಇರ್ತದೆ. ಇಲ್ಲಿ
ಮದುವೆ ಆಗಬೇಕು ಅಂತ ಹೊರಟಿದ್ದಾರೆ. ಗಂಡುಗಳು ಸಕ್ತ ಆಗ್ತಿಲ್ಲ ಹೆಣ್ಣು ಹುಡುಗಿಗೆ, ಹೆಣ್ಣು ಹುಡುಗಿಗೆ ಒಂದು ಒಳ್ಳೆ ಹುಡುಗ ಸೆಟ್ ಆಗ್ತಿಲ್ಲ. ಬಟ್ ಮದುವೆ ಯೋಗ ಇದೆ, ಮದುವೆ ಆಗ್ತಿಲ್ಲ. ಜಾತಕದಲ್ಲಿ ಮದುವೆ ಆಗೋ ಯೋಗ ಈ ಜನ್ಮದಲ್ಲಿ ಇದೆ, ಆದರೆ ಆಗ್ತಿಲ್ಲ. ಹಾಗಾದ್ರೆ ಏನು ದೋಷ ಇರ್ಬೋದು? ಯಾಕೆ ಅವನು ಒಂದು ಹುಡುಗ 50 ಹುಡುಗಿ ನೋಡ್ತಾನೆ, ಒಂದು ಹುಡುಗಿ 100 ಹುಡುಗರು ನೋಡ್ತಾಳೆ? ನಂಗೆ ಅವ್ನ ಕೂದಲು ಸರಿ ಇಲ್ಲ, ಅವ್ನ ಹೈಟ್ ಸರಿ ಇಲ್ಲ, ಅವ್ನ ಕಲರ್ ಸರಿ ಇಲ್ಲ, ಅವ್ನ ಕೆಲಸ ಸರಿ ಇಲ್ಲ, ಅವ್ನ ತರೋ ಸಂಬಳ ಸರಿ ಇಲ್ಲ, ಮತ್ತು ಅವ್ನಿಗೇನೋ ಆಸ್ತಿ ಇಲ್ಲ, ಏನೋ ಒಂದು ನೆಪದ ರಿಜೆಕ್ಟ್ ಆಗ್ತಿರ್ತದೆ. ಹಾಗಾದ್ರೆ ಇವ್ರು ಮದುವೆ ಆಗೋದು ಯಾವಾಗ? ಹಾಗಾದ್ರೆ ಮದುವೆ ಆಗಬೇಕಂದ್ರೆ ಏನು ಮಾಡಬೇಕು? ಈ ಸಂಚಿಕೆ ಯಾಕೆ ಮಾಡ್ತಾಯಿದ್ದೇನೆ, ಭಾಳಷ್ಟು ಜನ ಕರೆ ಮಾಡಿದಾಗ ನಮ್ಮ ಮಗನಿಗೆ ಮಗಳಿಗೆ ಮದುವೆ ಆಗ್ತಿಲ್ಲ ಅಂದ್ರಲ್ಲ, ಅದಕ್ಕೋಸ್ಕರ ಇದೊಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ನೀವು ಹೇಳಿದಾಗೆ ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಮದುವೆ ಯೋಗ ಇದ್ರೂ ಕೂಡ ಮದುವೆ ಆಗ್ತಾ ಇರೋದಿಲ್ಲ. ಎಷ್ಟೋ ಜನ ಗಂಡು ಆಗಲಿ ಅಥವಾ ಹೆಣ್ಣಾಗಲಿ ನೋಡ್ಕೊಂಡು ಹೋಗೋಕ್ಕೆ ಬರ್ತಾರೆ, ಬಟ್ ಸೆಟ್ ಆಗ್ತಾ ಇರೋದಿಲ್ಲ. ಯಾಕೆ ಈ ರೀತಿ ಆಗುತ್ತೆ, ಏನು ಕಾರಣ ಇರಬಹುದು ಅಂತ? ನೋಡಿ, ನನಗೆ ಕಳೆದ ವಾರ ಒಬ್ಬರು ಬಂದು ಭೇಟಿ ಮಾಡಿದ್ರು, 8 ವರ್ಷದಿಂದ ಲವ್ ಮಾಡ್ತಿದ್ದಾರೆ, ಮದುವೆ ಆಗೋಕ್ಕಾಗ್ತಿಲ್ಲ. ನೋಡಿ, ಕಳೆದ ವರ್ಷ ಹೋದ್ರಂತೆ 2 ವರ್ಷದಿಂದ ಮದುವೆ ಮಾಡ್ಕೊಳ್ಳೋಣ ಅಂಥೇಳಿ ಲವ್ ಮಾಡಿದ್ದಾರೆ, ಮದುವೆ ಫಿಕ್ಸ್ ಮಾಡಿತು, ಛತ್ರ ಬುಕ್ ಮಾಡೋಕ್ಕೆ ಅಂತ ಹೋಗಿ ಛತ್ರ ಬುಕ್ ಮಾಡಿದರೆ ಅವತ್ತು ಅವ್ರ ತಂದೆ ಸತ್ತೋಗ್ಬಿಟ್ಟಿದ್ದಾರೆ. ಆ ವರ್ಷ ಮದುವೆ ಮಾಡಲಿಲ್ಲ. ನೆಕ್ಸ್ಟ್ ವರ್ಷ ಆಯಿತು, ಮತ್ತೊಂದು ಸಲ ಅದೇ ಲವರ್ಸು ಮದುವೆ ಆಗಬೇಕು ಅಂತೇಳಿ ಬೇರೆ ಎಲ್ಲ ಡಿಸೈಡ್ ಮಾಡಿ ಇನ್ನೇನು ಛತ್ರ ಬುಕ್ ಮಾಡಿ ಎಲ್ಲರಿಗೂ ಅಡುಗೆಯವ್ರಿಗೆ ವಾದ್ಯದವ್ರಿಗೆಲ್ಲ ಹೇಳಬೇಕು ಅಂತ ಹೊರಟಿದ್ದಾರೆ. ಇಮಿಡಿಯೇಟಾಗಿ ಮದುವೆ ಆಗೋ ಹುಡುಗನಿಗೆ ಆಕ್ಸಿಡೆಂಟ್ ಆಯಿತು, 6 ತಿಂಗಳು ಬೆಡ್ ರೆಸ್ಟು. ಮತ್ತೆ ನೆಕ್ಸ್ಟ್ ಇಯರ್ ನೋಡೋಣ, ಹುಡುಗ ಎಲ್ಲ ರಿಕವರಿ ಆದ, ಚೆನ್ನಾಗಿ ನಡೆಯೋಕ್ಕೆ ಶುರು ಮಾಡ್ದ, ವೆಹಿಕಲ್ ಓಡಿಸೋಕೆ ರೆಡಿ ಆದ, ಎಲ್ಲ ಆರಾಮಾಗಿದ್ದಾನೆ, ಈಗ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೋದಾಗ ಆ ಮನೆಯಲ್ಲಿ ಆ ಹುಡುಗಿ ಅಕ್ಕ ಆತ್ಮಹತ್ಯೆ ಮಾಡ್ಕೊಂಬಿಟ್ಲು. ಹೀಗಾಗಿ ಆ ಮದುವೆನೇ ಆಗ್ತಿಲ್ಲ. ಈ ಥರ ಯಾಕೆ ಆಗ್ತಿದೆ ಅಂದರೆ, ವಿವಾಹ ಭಂಗ ದೋಷ ಜಾತಕದಲ್ಲಿ ಅವ್ರ ವಿವಾಹಕ್ಕೆ ಅಡ್ಡಿ ತರ್ತಿರ್ತದೆ. ಅದರಿಂದ 10 ಸುಳ್ಳು ಹೇಳಾದರೂ ಮದುವೆ ಮಾಡಿಸು, ಅಥವಾ ಮದುವೆ ಆಗೋ ಸಮಯದಲ್ಲಿ 1 ಕೆಜಿ ಅಕ್ಕಿ ಕೊಡೋದು, ಒಂದು ವಸ್ತ್ರ ಕೊಡೋದು, ಒಂದು ತಾಲಿ ದಾನ ಮಾಡೋದು, ಒಂದು ಪಂಚಶಲ್ಯ ದಾನ ಮಾಡೋದು ವಿವಾಹ ಆಗೋ ಸಮಯದಲ್ಲಿ, ಈ ಥರ ಮಾಡ್ತಿದ್ರೆ ಈ ದೋಷಗಳೆಲ್ಲ ಹೊಟ್ಟೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನೊಂದು ಹುಡುಗಿ, ಪಾಪ ಅವಳು ಬಿ ಮಾಡಿ ಎಂಟೆಕ್ ಮಾಡಿ ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಕೆಲಸದಲ್ಲಿದ್ದಾಳೆ, ಕೆಲಸ ಮಾಡ್ತಿದ್ದಾಳೆ. ಅಲ್ಲೂ ಕೂಡ ಅವರ ಸೋದರ ಮಾವನೋ ಅಥವಾ ಯಾರೋ ನಿಂತ್ಕೊಂಡು ಮದುವೆ ಮಾಡಬೇಕು ಈ ಹುಡುಗಿಗೆ, ಒಳ್ಳೆ ಹುಡುಗನ ಹುಡುಕ್ಬೇಕು ಅಂತೇಳಿ ಭಾಳಷ್ಟು ಬ್ರೋಕರ್ಸ್ಗಳಿಗೆ ಬಂಧು ಬಳಗದವ್ರಿಗೆಲ್ಲ ಹೇಳಿ ಎಲ್ಲ ಮಾಡ್ತಾಯಿದ್ದಾರೆ. ಹುಡುಗನ ಹುಡುಕ್ತಾಯಿದ್ದಾರೆ, ಬಂದು ನೋಡ್ತಾನೆ, ನೋಡ್ತಾಳೆ ಐ ಟು ವೈಟ್ ಎಲ್ಲ ಚೆನ್ನಾಗಿದೆ, ಹುಡುಗಿ ಚೆನ್ನಾಗಿದ್ದಾಳೆ, ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ವಾಪಸ್ ಬಂದರೆ ಮತ್ತೆ ಮದುವೆ ಮಾಡ್ಕೊಳ್ತೀವಿ ವಿಷಯನೇ ಹೇಳೋದಿಲ್ಲ. ಆ ಹುಡುಗಿಗೆ 10 ಗಂಡ ಆಯಿತು, 20 ಗಂಡ ಆಯಿತು, 30 ಗಂಡ ನೋಡಾಯಿತು, ಎಲ್ಲರೂ ಬಂದು ನೋಡ್ಕೊಳ್ತಾರೆ, ನೆಕ್ಸ್ಟ್ ರೆಸ್ಪಾನ್ಸೇ ಮಾಡೋದಿಲ್ಲ. ಏನಿರ್ಬೋದು ಅನ್ನೋದು ಪ್ರಶ್ನೆ. ಸುಮಾರು 30 ಜನ ಬಂದು ಹುಡುಗರು ನೋಡ್ಕೊಂಡು ಹೋದರು, ಯಾರೂ ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದರೆ ವಾಪಸ್ ಮನೆಗೆ ಹೋದ್ಮೇಲೆ ನಾನು ಮದುವೆ ಮಾಡ್ಕೊಳ್ಬೇಕು ಒಪ್ಕೊಂಡಿದ್ದೀನಿ, ಅವ್ರಿಗೆ ಮಾಡ್ಕೊಳ್ಳೋಕೆ ಕೇಳಿ ಅಂತ ಕನ್ಫರ್ಮೇಷನ್ ಮಾಡೋದಿಲ್ಲ. ಇದು ಒಂದು ಕೆಟಗರಿ. ಇನ್ನೊಂದು, ಮದುವೆಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿ ಎಲ್ಲ ಆಗಿದೆ, ಆದರೆ ಮದುವೆ ಮುಂಚೆನೇ ಹಲವಾರು ಈ ಸೆಕ್ಸ್ಗಳ ಸಂಬಂಧ ಇಟ್ಕೊಂಡ್ಬಿಟ್ರೆ ಅಂಥವ್ರಿಗೆ ವಿವಾಹ ಯೋಗ ಬರೋದಿಲ್ಲ ಬೇಗ. ಒಂದು ಹುಡುಗ ಈ ಮದುವೆ ಆಗಬೇಕು ಅಂತ ಇದ್ದಾನೆ, ಆದರೆ ಮದುವೆ ಮುಂಚೆನೆ ಕಣ್ಕಂಡು ಹುಡುಗಿಯ ಜೊತೆಯೆಲ್ಲ ಹೋಗಿ ಅವನು ಸೆಕ್ಸ್ ಎಂಜಾಯ್ ಮಾಡೋದು, ಅಥವಾ ಒಂದು ಹುಡುಗಿ ಮದುವೆ ಮುಂಚೆನೆ ಕಣ್ಕಂಡು ಜೊತೆ ಹೋಗಿ ಸೆಕ್ಸ್ ಎಂಜಾಯ್ ಮಾಡಿಬಿಟ್ರೆ ಅಕಸ್ಮಾತ್ ಮದುವೆ ಆಗೋ ಯೋಗ ಇದ್ರು ಕೂಡ ಅದು ಭಂಗ ಬಂದುಬಿಡುತ್ತೆ. ಯಾಕೆಂದರೆ ಮದುವೆ ಆಗೋಗಿದ್ದಿಲ್ಲ ಅವ್ರಿಗೆ. ಒಂದು ಹುಡುಗ ಮದುವೆ ಮುಂಚೆನೆ ಅವನು ಬೇರೆ ಹುಡುಗಿ ಜೊತೆ ದೇಹ ಸುಖ ಪಡ್ಕೊಂಡ್ರೆ, ಅಥವಾ ಒಂದು ಹುಡುಗಿ ಮದುವೆ ಮುಂಚೆನೆ ಬೇರೆಯವ್ರ ಜೊತೆ ಮಲಗಿ ಸುಖ ಪಟ್ಬಿಟ್ರೆ ಅದು ಮದುವೆ ಅಂತ ಕನ್ಸಿಡರ್ ಆಗುತ್ತೆ. ಇದಕ್ಕೆ ಗಾಂಧರ್ವ ವಿವಾಹ ಅಂತ ಕರೀತಾರೆ. ಆ ಥರ ಏನಾಯಿತು ಅಂದರೆ ಅವ್ರ ಮದುವೆ ಆಗಲಿಕ್ಕೆ ಅಡೆತಡೆಗಳು ಜಾಸ್ತಿ ಆಗ್ತದೆ, ಅಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ. ಕಾಮದ ಆಸೆಯಿಂದ ತಮ್ಮ ದೇಹ ಸುಖವನ್ನು ಪಡೆದುಬಿಟ್ಟಿದ್ರೆ ಮದುವೆ ತಡೆ ಆಗುತ್ತೆ. ಮತ್ತು ಆಗೋ ಮದುವೆಗಳನ್ನು ತಡೆದಿದ್ರೆ ಅವರಿಗೆ ಮದುವೆ ಆಗೋಕ್ಕೆ ಬಿಡೋದಿಲ್ಲ, ಏನಾದ್ರು ಸಾವು ಸೂತಕಗಳು ಬರ್ತಾ ಇರ್ತದೆ. ಮತ್ತು ಇನ್ನೊಂದು ನಾನು ಆಗಲೇ ಹೇಳ್ತಾ ಇದ್ದೆ, ಈ ಮದುವೆನಲ್ಲಿ ಆಗುವಂಥ ಒಂದು ಏನು ಆ ಸಂಭ್ರಮ ಮದುವೆ ಮುಂಚೆನೇ ತುಂಬ ಅನುಭವಿಸ್ಬಿಡ್ತಾರೆ. ಅಂದರೆ ಹೇಗೆ ಅಂದರೆ, ನೋಡಿ, ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ನನ್ನ ಹತ್ರ ಬಂದು, ನಾವು ಚೌಟ್ರೆಲ್ಲ ಬುಕ್ ಮಾಡಿ ರಿಸೆಪ್ಷನ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಏನೇನು ತಾಲಿ ಕಟ್ಟೋ ಸಮಯದಲ್ಲಿ ಗಂಡೆ ಪತ್ತೆ ಇಲ್ಲ, ಹೋಗ್ಬಿಟ್ಟ ಚೌಟ್ರಿಂದ ಅಂತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಎಲ್ಲ ರೆಡಿ ಮಾಡಿದ್ವಿ, ರಿಸೆಪ್ಷನ್ ಆಯಿತು, ನಾಳೆ ಬೆಳಗ್ಗೆ ತಾಲಿ ಕಟ್ಟಬೇಕು ಅನ್ನೋಷ್ಟರೊಳಗೆ ಹುಡುಗಿ ಯಾವ ಜೊತೆನೂ ಓಡೋಗಿದ್ದಾಳೆ.
ಅಂತ ಹೇಳ್ತಾರೆ. ಸೊ ಒಂದು ಅವ್ರಿಗೆ ಕಂಪ್ಲೀಟಾಗಿ ಎಲ್ಲ ಉಂಟು, ರೂಪ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಜ್ಞಾನ ಇದೆ, ಮದುವೆ ಮಾತ್ರ ಆಗ್ತಾಯಿಲ್ಲ, ಆ ವಿವಾಹ ಭಂಗ ದೋಷ ಇರೋದ್ರಿಂದ. ಈ ಥರ ಇರುವಂಥ ಜನಗಳಿಗೆ ಎಲ್ಲ ನೋಡಿ ಮ್ಯಾಚ್ ಮಾಡಿ ಎಲ್ಲ ರೆಡಿ ಮಾಡಿ ಫಿಕ್ಸ್ ಮಾಡಿ ಚೌಟ್ರಿಲಿ ಏನು ಮಾಡಬೇಕು ಅಂತ, ಗಂಡೆ ಪತ್ತೆ ಇಲ್ಲ, ಹುಡುಗಿ ಪತ್ತೆ ಇಲ್ಲ ಅಂತಂದಾಗ ಏನು ದೋಷ ಇದೆ? ಯಾವ ರೀತಿಯನ್ನು ಬಗೆಹರಿಸ್ಬೇಕು? ಚೌಟ್ರಿಲಿ ಎಲ್ಲ ಜನ ಇದ್ದಾರೆ, ನಿನ್ನೆ ರಾತ್ರಿ ರಿಸೆಪ್ಷನ್ ಆಗಿದೆ, ಬೆಳಗ್ಗೆ ತಾಲಿ ಕಟ್ಟುವಾಗಲೇ ಗಂಡಿಲ್ಲ, ಚೌಟ್ರಿಲಿ ಎಲ್ಲ ಜೋರಾಗಿದ್ದಾರೆ ಜನ, ರಿಸೆಪ್ಷನ್ ಆಗಿದೆ, ಬೆಳಗ್ಗೆ ನೀನು ತಾಲಿ ಕಟ್ಟಬೇಕಷ್ಟು, ಹುಡುಗಿ ನಾಪತ್ತೆ, ಅವಳು ಯಾರೋ ಲವ್ ಮಾಡಿದ್ಲಂತೆ ಅವನ ಜೊತೆ ಹೊರಟೋಗಿದ್ದಾಳೆ, ನನಗೆ ಇಷ್ಟ ಇಲ್ಲ ಎಂಬುದು ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಆಗ್ತದಿಂದ ಲೆಟ್ರ್ ಇಟ್ಬಿಟ್ಟು ಹೊರಟೋಗಿರೋದು. ಆದರೆ ಅವಳಿಗಿನ ಲೈಫ್ ಹೋಯಿತು. ಅಕಸ್ಮಾತ್ ಹುಡುಗಿ ಚೌಟ್ರಿಂದ ಕಿಡ್ನಪ್ ಆಗಿದ್ರೆ ಅಥವಾ ಅವಳಾಗಿದ್ದ ಅವಳು ಹೊರಟೋಗಿದ್ರೆ ಅವಳಿಗಿನ ಲೈಫ್ ಹಾಳಾಯಿತು. ಹೀಗೆ ವಿವಾಹ ಇನ್ನೇನು ತಾಲಿ ಕಟ್ಟಬೇಕು ಅನ್ನುವಾಗ ಕಿತ್ತೋಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಇನ್ನೇನು ಲವ್ ಮಾಡಿ ಇನ್ನೇನು ಚೌಟ್ರಿ ಬುಕ್ ಮಾಡ್ತಾ ಇದ್ದೀವಿ, ಇನ್ನೇನು ಮದುವೆ ಆಗಬೇಕಂತ ಸೂತಕ ಸೂಚನೆಗಳು, ಆಕ್ಸಿಡೆಂಟ್ ಸೂಚನೆಗಳು, ಈ ಥರ ವಿಶೇಷವಾಗಿ ಅಲ್ಲ ಹಲವಾರು ಭಂಗಗಳು ಬಂದಾಗ, ಇನ್ನೇನು ಮದುವೆ ಆಗಬೇಕು ಅಂದ್ರೆ ಮನೇಲಿ ಸೂತಕ ಬಂತು, ಇನ್ಯಾರೋ ಸತ್ತೋದ್ರು, ಸ್ಟಾಪ್ ಆಯಿತು. ಈ ರೀತಿ ಅಪಶಕುನಗಳಿದ್ದಾಗ ಮದುವೆ ಅದು ಫಲ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಈ ವಿವಾಹ ಭಂಗಕ್ಕೆ ಈ ದೋಷಗಳನ್ನು ಹಿಂದಿನ ಕಾಲದಲ್ಲಿ ಹೇಗೆ ತೆಗಿತಾ ಇದ್ರು? ಸರ್ಪದೋಷ ಇದ್ದರೆ ಕೆಲವರು ಮದುವೆ ಆಗೋದಿಲ್ಲ ನೋಡಿ. ದಾರೆ ಎರೆಯುವಂಥ ತಂದೆನೇ ಹಿಂದಿನ ದಿನ ಸತ್ತೋಗ್ಬಿಟ್ಟಿನ ಹಾರ್ಟ್ ಅಟ್ಯಾಕ್ ಆಗಿ, ನಾಳೆ ಬೆಳಗ್ಗೆ ಮಗಳಿಗೆ ದಾರೆ ಎರಿಬೇಕು, ರಾತ್ರಿ ತಂದೆ ಸತ್ತೋಗಿದ್ದಾನೆ. ಹಾಗಾದ್ರೆ ಆ ನೋಡಿ, ಎಲ್ಲ ರೆಡಿ ಮಾಡಿ ಇನ್ನೇನು ತಾಲಿ ಕಟ್ಟಬೇಕು ನಾಳೆ ಬೆಳಗ್ಗೆ ಮುಹೂರ್ತದಲ್ಲಿ ಎನ್ನುವಾಗ ಅಪ್ಪನೇ ಇಲ್ಲ, ದಾರೆ ಎರ್ಕೊಡುವಂಥ ತಂದೆನೇ ಸತ್ತೋಗಿದ್ದಾನೆ ಅಂದರೆ ಆ ಹುಡುಗಿನಲ್ಲಿ ಏನು ದೋಷ ಇರಬೇಕಾಗಾರೆ? ಆ ಹುಡುಗಿಗೆ ಕನ್ಯಾದಾನ ಮಾಡುವಂಥ ತಂದೆನೇ ತೀರ್ಕೊಂಡಿದ್ದಾನೆ. ಹಿಂದೆ ರಾತ್ರಿ ಚೌಟ್ರಿನಲ್ಲಿ ಬಾತ್ರೂಮಿಂದ ಬರಬೇಕಾದ್ರೆ ಜಾರ್ ಬಿದ್ದು ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಟಿದ್ದಾರೆ. ಹಾಗೆ ಇನ್ನೇನು ತಾಲಿ ಕಟ್ಟಬೇಕು ಅನ್ನೋ ಮೂಮೆಂಟಲ್ಲಿ ಆ ಹುಡುಗನ ಅಜ್ಜಿ ತಂದೆ ತಾಯಿ ಸತ್ತೋದ್ಲು, ಸೂತ್ರದಲ್ಲಿ ತಾಲಿ ಕಟ್ಟೋಂಗಿಲ್ಲ, ಸ್ಟಾಪ್ ಆಗೋಯ್ತು ಮದುವೆ. ಹೀಗೆ ವಿವಾಹಕ್ಕೆ ಹಲವಾರು ಭಂಗಗಳು, ವಿವಾಹ ಯೋಗ ಇದ್ದು ಕೂಡ ತಾಲಿ ಕಟ್ಟೋಕೆ ಆಗ್ತಾಯಿಲ್ಲ, ಮ್ಯಾರೇಜ್ ಆಗೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ, ಓದ್ ಜಮದಲ್ಲಿ ಏನು ಕರ್ಮಗಳು ಮಾಡಿರ್ತೀವಿ ಅದರದ್ದು ಶಾಪ ಈ ಜಮದಲ್ಲಿ ಅನುಭವಿಸೇ ತಿರಬೇಕು. ಇನ್ನೊಂದು ಕೆಲವರಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಮತ್ತು ಕೆಲವು ಎಕ್ಸ್ಪೀರಿಯನ್ಸಲ್ಲಿ ನೋಡೋದಾದರೆ, ಮದುವೆಗಳಲ್ಲಿ ಕೆಲವು ಚಾಡಿ ಹೇಳಿ ನಿಲ್ಲಿಸ್ಬಿಡ್ತಾರೆ ಮದುವೆಗಳನ್ನು. ಏ ಅವ್ನು ಕುಡುಕ, ಅವ್ನಿಗೆ ಇನ್ನೊಂದು ಮದುವೆ ಆಗಿದೆಯಂತೆ, ಅದೇನೋ ವಿಷಯ ತಿಳಿಸ್ತದೆ, ಹೆಣ್ಣಿನ ಕಡೆ ಸ್ಟಾಪ್ ಮಾಡಿಬಿಡ್ತದೆ. ಆ ಹುಡುಗಿ ಸರಿ ಇಲ್ಲ, ಅವಳಿಗೆ ಆಗಲೇ ಮದುವೆ ಆಗಿದೆ ಅಂತೆ, ಅವಳು ಹಾಗೆ ಹೀಗೆ ಅಂತಂದರೆ ಹುಡುಗನೂ ತಾಲಿ ಕಟ್ಟೋ ಸ್ಟಾಪ್ ಮಾಡಿಬಿಡ್ತಾನೆ. ಒಂದು ವರದಕ್ಷಿಣೆ ಆಸೆಗೋಸ್ಕರ ಅಷ್ಟು ಮದುವೆ ನಿಂತೋಗಿದೆ. ಆದರೆ ಯಾವುದೋ ಒಂದು ನೆಪ ಸಾಕು ಮದುವೆ ನಿಲ್ಲಕ್ಕೆ, ವಿವಾಹ ಆಗಬಾರ್ದು ಅಷ್ಟೇ. ಹಾಗಾದರೆ ಆ ನೆಪಗಳು, ಆ ಡಿಸ್ಟರ್ಬೆನ್ಸ್, ಆ ತೊಂದರೆಗಳು, ಸೂತಕ ಆಗ್ಬೋದು ಅಥವಾ ಕದ್ದೊಟ್ಟೋಗಿರ್ಬೋದು ಅಥವಾ ಚಾಡಿ ಹೇಳಿ ಮದುವೆ ನಿಲ್ಲಿಸಿರ್ಬೋದು, ಹಣದ ಆಸೆಗೋಸ್ಕರ ಮದುವೆ ನಿಲ್ಲಿಸಿರ್ಬೋದು, ಈ ನೆಪಗಳನ್ನೆಲ್ಲ ನಾಶ ಮಾಡಿ ಸುಲಭವಾಗಿ ಯಾವ ವಿಘ್ನಗಳಿಲ್ಲದೆ ಮದುವೆ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದೇ ಒಂದು ವಿಶೇಷವಾದಂಥ. ಖಂಡಿತ ಹೇಳ್ತಾರೆ, ಆ ಬಗ್ಗೆ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಹಾಗಾದರೆ ವಿವಾಹ ಭಂಗ ದೋಷಕ್ಕೆ ಪರಿಹಾರ ಅಂತ ಏನು ಇಲ್ವಾ? ಈ ಥರ ಲವ್ ಮಾಡಿ ಮಧ್ಯ ಮಧ್ಯ ಬ್ರೇಕ್ ಆಗ್ತಿದೆ ಮದುವೆ ಆಗೋಕ್ಕೆ, ಮತ್ತು ಇನ್ನೇನು ತಾಲಿ ಕಟ್ಟೋ ಸಮಯ ಹಲವಾರು ಅಶುಭಗಳಾಗ್ತಿದ್ರೆ ಇದನ್ನೆಲ್ಲ ಬರಬಾರ್ದು ಅನ್ನೋದಾಗಿದ್ದರೆ, ಒಂದು ಹುಡುಗ ಒಂದು ಹುಡುಗಿ ಮದುವೆ ಮುಂಚೆನೇ 21 ದಿವಸ ಇಲ್ಲ 48 ದಿವಸ ನಾನು ತೋರಿಸುವಂಥ ಮುದ್ರಾ ಮಂತ್ರ ತಂತ್ರಗಳನ್ನು ಮಾಡಿದ್ದೇ ಆದರೆ, ಅವರ ಪೂರ್ವ ಜನ್ಮದಲ್ಲಿ ನಾನು ಆಗಲೇ ಹೇಳಿದೆ ಏನೇನು ದೋಷಗಳಿದ್ದರೆ ಮದುವೆ ಆಗುವ ಸಮಯದಲ್ಲಿ ವಿಘ್ನಗಳು ಬರ್ತದೆ ಅಂತ, ಆ ದೋಷಗಳನ್ನು ತೆಗೆಯಬಹುದು. ಹಾಗಾದರೆ ಅದೆಲ್ಲ ಯಾವುದು ಅನ್ನೋದಾದರೆ, ವಶಂಕರಿ ಮುದ್ರಾ ಅಂತ ಕರೆ. ವಶಂಕರಿ ಮುದ್ರಾ ಅಂದರೆ ನೋಡಿ, ನಮ್ಮೆಲ್ಲ ಬೆರಳು ಚೆನ್ನಾಗಿ ಅರಳಿಸ್ಬೇಕು, ಚೆನ್ನಾಗಿ ಅರಳಿಸ್ಬಿಟ್ಟು ಹೆಬ್ಬೆಟ್ಟಿನ ಹೆಬ್ಬೆಟ್ಟಿನ ಹಿಂಗೆ ಭೂಮಿ ನೋಡೋ ಹಾಗೆ ಮಾಡಬೇಕು. ಹೀಗೆ ಮಾಡಿಬಿಟ್ಟು ಉಣಿದೆಲ್ಲ ಬೆರಳುಗಳನ್ನು ಈ ರೀತಿ ಟಿಲ್ಟ್ ಮಾಡಬೇಕು, ಬೆಂಡ್ ಮಾಡಬೇಕು. ಇದಕ್ಕೆ ವಶಂಕರಿ ಮುದ್ರಾ ಅಂತಂದು, ವಶೀಕರಣ ಮಾಡ್ಕೊಳ್ಳೋವಂಥದ್ದು ಅಂತ. ಇದಕ್ಕೆ ಇನ್ನೊಂದ್ಸಲ ತೋರಿಸ್ತೀನಿ, ನಮ್ಮೆಲ್ಲ ಬೆರಳು ಚೆನ್ನಾಗಿ ಅಗಲ ಮಾಡಿ ಅರಳಿಸಿ ಹೆಬ್ಬೆಟ್ಟು ಹೆಬ್ಬೆಟ್ಟನ್ನು ಒಂದಕ್ಕೊಂದು ಟಚ್ ಮಾಡಿ ಭೂಮಿ ನೋಡೋಂಗೆ ಮಾಡಿ ಕೆಳಗೆ ನೋಡಬೇಕು. ಇನ್ನು ಉಳಿದೆಲ್ಲನೂ ಟಿಲ್ಟ್ ಮಾಡಬೇಕು. ಹಿಂಗೆ ಟಿಲ್ಟ್ ಮಾಡಿದ್ರೆ ಹೀಗೆ ಇದಕ್ಕೆ ವಶಂಕರಿ ಮುದ್ರಾ ಅಂತ ಕರೀತಾರೆ. ಈ ವಶಂಕರಿ ಮುದ್ರನ ನಾವು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಈ ಮುದ್ರೆಯನ್ನು ಧಾರಣೆ ಮಾಡಿದ್ರೆ ಅವಾಗೇನಾಗತ್ತೆ, ನಮ್ಮ ವಿವಾಹಕ್ಕೆ ವಶೀಕರಣ ಆಗತ್ತೆ. ಅದು ಗಂಡಿನ ಕಡೆ ಆಗಿರ್ಬೋದು, ಹೆಣ್ಣಿನ ಕಡೆ ಆಗಿರ್ಬೋದು, ಮಧ್ಯವರ್ತಿಗಳು ಚಾಡಿ ಹೇಳಿ ಹಾಳು ಮಾಡೋದು ಎಂಥದೇ ಇರಲಿ, ಈ ಮುದ್ರೆಯನ್ನು ಧಾರಣೆ ಮಾಡೋದ್ರಿಂದ ಫಿಸಿಯೋಥೆರಪಿ ಆಗಿ ಮೈಂಡ್ಗೆ ಧೈರ್ಯ ಸ್ಥೈರ್ಯ ಛಲ
ಮತ್ತು ವಿಶ್ವಾಸ ಡೆವಲಪ್ ಆಗುತ್ತೆ ಈ ಮುದ್ರೆ. ಇದೊಂದು ಫಿಸಿಯೋಥೆರಪಿ. ಇದಿಟ್ಕೊಂಡು ಒಂದು ಮಂತ್ರ ಇದೆ, ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ. ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ. ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ. ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ ಅನ್ನೋ ಮಂತ್ರನ ಅರ್ಧ ಗಂಟೆ ಮದುವೆ ಆಗೋವರೆಗೆ ಹೇಳ್ತಾ ಇದ್ದರೆ, ಮದುವೆ ಮುಂಚೆನೇ ಒಂದು ಹುಡುಗ ಹಲವಾರು ಜನಗಳ ಜೊತೆ ಸೆಕ್ಸ್ ಮಾಡಿದರೆ ಅವನಿಗೆ ವಿವಾಹ ಯೋಗ ಭಂಗ ಬರ್ತದೆ. ಒಂದು ಹುಡುಗಿ ಮದುವೆ ಮುಂಚೆನೇ ಹಲವಾರು ಪರಪುರುಷ ಜೊತೆ ಸೆಕ್ಸ್ ಅನುಭವಿಸಿದರೆ, ಮದುವೆ ಮುಂಚೆನೇ ಗಾಂಧರ್ವ ವಿವಾಹ ಆಗಿದ್ದರೆ ಅವರಿಗೆ ಪರ್ಮನೆಂಟ್ ವಿವಾಹಕ್ಕೆ ಭಂಗ ಬರ್ತದೆ. ಅದಕ್ಕೆ ಓಂ ನಮೋ ಭಗವತಿ ಕಾಮೇಶ್ವರಿ ಅಂತ ಹೇಳಬೇಕು. ಮತ್ತು ಚಾಡಿ ಹೇಳಿ ಮದುವೆಗಳನ್ನು ನಿಲ್ಲಿಸಿದ್ರು ಹೋಜಮದಲ್ಲಿ, ಅದಕ್ಕೆ ವಜ್ರೇಶ್ವರಿ ಅಂತ ಹೇಳಬೇಕಂತೆ. ಕಾಮೇಶ್ವರಿ ವಜ್ರೇಶ್ವರಿ ಮತ್ತು ಅಲ್ಲಿ ಸಲದ ಆರೋಪಗಳನ್ನು ಮಾಡಿ ಮತ್ತು ದುಷ್ಟ ಸಹವಾಸದಿಂದ ದುಷ್ಟ ಭಾವನೆಗಳಿಂದ ವಿವಾಹನ ಭಂಗ ಮಾಡಿದ್ರು ಹೋಜಮದಲ್ಲಿ ಭಗಮಾಲಿನಿ ಅನ್ನೋ ಹೇಳಬೇಕಂತೆ. ಅದರಿಂದ ಇದು ಶ್ರೀಚಕ್ರ ದೇವಿಯ ಆರಾಧನೆಯನ್ನು ಮಾಡುವಂಥ ಚಕ್ರ ತಂತ್ರಸಾಹದಲ್ಲಿ ಈ ಮಂತ್ರ ಬರ್ತದೆ. ಯಾಕೆ ಗಂಡು ಹುಡುಗನಿಗೆ ಮದುವೆ ಆಗ್ತಿಲ್ಲ, ಹೆಣ್ಣು ಹುಡುಗಿಗೆ ಮದುವೆ ಆಗ್ತಿಲ್ಲ ಅಂದಾಗ, ಈ ಮೂರು ದೋಷಗಳು ಓಜಮದಲ್ಲಿ ಏನಾದರೂ ಮಾಡಿದರೆ ಅಥವಾ ಈ ಜಮದಲ್ಲೂ ಮಾಡಿದರೆ ಅವರು ಸಕಾಲಕ್ಕೆ ಮದುವೆ ಆಗಲ್ಲ, ಏಜ್ ಆಗ್ತಿರ್ತದೆ, ಮದುವೆ ಆಗೋದಿಲ್ಲ, ಕೊನೆಗೆ ಅವರು ಬ್ರಹ್ಮಚಾರಿಯಾಗಿ ಉಳಿದು ಬಿಡ್ತಾರೆ ಇಲ್ಲ ಬ್ರಹ್ಮಚಾರಿಣಿಯಾಗಿ ಉಳಿದು ಬಿಡ್ತಾಳೆ. ಅದಕ್ಕೆ ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ. ಈ ಮೂರು ದೋಷಗಳಿಗೂ ಮೂರು ದೇವರ ಹೆಸರು ಹೇಳಬೇಕು. ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ, ಈ ಮೂರು. ಇದನ್ನು ಯಾರು ದಿನನಿತ್ಯ ಜಪ ಮಾಡ್ತಾರೋ ಅವ್ರಿಗೆ ಬೇಗ ಆ ದೋಷಗಳೆಲ್ಲ ನಿವಾರಣೆ ಆಗಿ ಬೇಗ ಮದುವೆ ಆಗಲಿಕ್ಕೆ ಆಕರ್ಷಣೆ ಆಗುತ್ತೆ ಅಂತೇಳಿ ಅದೇ ಈ ವಶಂಕರಿ ಮುದ್ರೆಯನ್ನು ಧಾರಣೆ ಮಾಡಿ ಹೇಳಬೇಕು. ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ. ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ ಅನ್ನೋದನ್ನು ಮಾಡಬೇಕು. ಇವತ್ತಿನ ಕಾಲದಲ್ಲಿ ಈಗ ಅದು ಏನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮದುವೆ ಆಗಲ್ಲ, ಬಟ್ ಲಿವಿಂಗ್ ಟುಗೆದರ್ ಅನ್ನೋ ಫ್ಯಾಷನ್ ಬಂದುಬಿಟ್ಟಿದ್ದಾಗ, ಆ ಲಿವಿಂಗ್ ಟುಗೆದರ್ ಅನ್ನೋ ಫ್ಯಾಷನಲ್ಲಿ ಇದ್ದುಕೊಂಡು ಅವರು ಜೀವನ ನಡೆಸ್ತಿರ್ತಾರೆ. ಅದು ಪರ್ಮನೆಂಟ್ ಮ್ಯಾರೇಜ್ ಅಲ್ಲ, ಆದರೆ ಲಿವಿಂಗ್ ಟುಗೆದರ್, ಒಂದು ಹೆಣ್ಣು ಒಂದು ಗಂಡು. ಆದರೆ ಅವ್ರು ಮದುವೆ ಆಗಬೇಕು ಅಂತಂದಾಗ ಬಹಳಷ್ಟೊಂದೇ ಬರುತ್ತೆ. ಅಕಸ್ಮಾತ್ ಮದುವೆ ಆಗಬೇಕು ಅಂತ ಹೊರಟಾಗ ಅವ್ರಿಗೆ ಆಕ್ಸಿಡೆಂಟ್ ಆಗೋದು ಅಥವಾ ಯಾರೋ ಮನೆ ಸತ್ತೋಗೋದು ಏನೋ ಮಾಡಿ ಆ ಭಂಗ ಆಗ್ತಿರ್ತದೆ ವಿವಾಹಕ್ಕೆ. ಯಾಕೆಂದರೆ ಲಿವಿಂಗ್ ಟುಗೆದರ್ ಅವರೆಲ್ಲ ಅನ್ಬೋ, ಅದಕ್ಕೆ ಆ ತಪ್ಪು ಇದ್ದರೆ ಕಾಮೇಶ್ವರಿ ಅಂತ ಹೇಳಬೇಕು. ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ. ಓಂ ನಮೋ ಭಗವತೆ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ ಅಂದಾಗ, ಬಿಫೋರ್ ಮ್ಯಾರೇಜ್ ಏನೋ ಸೆಕ್ಷುಯಲ್ ಇಂಟ್ರಾಕ್ಷನ್ ಆಗಿದ್ರೆ, ಬಿಫೋರ್ ಮ್ಯಾರೇಜ್ ಏನಾದರೂ ನಾವು ಚಾಡಿ ಚೋಡಿ ಹೇಳಿ ಮದುವೆ ನಿಲ್ಲಿಸಿದ್ರೆ ಅಥವಾ ಅನ್ವಾಂಟೆಡ್ ಆಗಿ ಭಾಳ ತೊಂದರೆ ಕೊಟ್ಟು ವಿವಾಹಕ್ಕೆ ನಾವು ಭಂಗ ಮಾಡಿದರೆ ಆ ಭಗಮಾಲಿನಿ ಹೆಸರು ಹೇಳಿದಾಗ ಈ ಮೂರು ದೋಷ ನಿವಾರಣೆಯಾಗಿ ಇಮ್ಮಿಡಿಯೇಟಾಗಿ ಸ್ವಜಾತಿ ಅಥವಾ ಅಂತರ್ಜಾತಿ ಇಲ್ಲ ಓನ್ ಕ್ಯಾಸ್ಟು ಇಲ್ಲ ಇಂಟರ್ ಕ್ಯಾಸ್ಟಲ್ಲಿ ಮದುವೆ ಆಗೋಕ್ಕೆ ಏರ್ಪಟ್ಟಾಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದು ಮುದ್ರಾ, ಇದು ಮಂತ್ರ. ತಂತ್ರ ಏನು? ಈ ಮಂತ್ರ ಹೇಳಿಕೊಂಡು ದಿನನಿತ್ಯ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಹುತ್ತ ಅಕಸ್ಮಾತ್ ಹುತ್ತ ಇಲ್ಲ ಅಂದರೆ ಅರಳಿ ಮರ, ಬೇವಿನ ಮರ ಎರಡೂ ಒಂದೇ ಕಡೆ ಇರುವಂಥ ವೃಕ್ಷಗಳು, ಒಂದೇ ಜಾಗದಲ್ಲಿ ಎರಡು ವೃಕ್ಷಗಳಿರುವಂಥ ಜಾಗಕ್ಕೆ ದಿನನಿತ್ಯ ಅದಕ್ಕೆ ಈ ಮಂತ್ರ ಹೇಳ್ತಾ ಪ್ರದಕ್ಷಿಣೆ ಮಾಡಬೇಕು. ಹುತ್ತಕ್ಕಾದರೆ ಪೂಜೆ ಮಾಡಿ ಹಾಲಿರೋದು ಈ ಮಂತ್ರ ಹೇಳ್ತಾ ನೂರು ನಡೆಸೋ ಪ್ರದಕ್ಷಿಣೆ ಆಗಬೇಕು ಮದುವೆ ಫಿಕ್ಸ್ ಆಗೋವರೆಗೂ, ಹೆಣ್ಣಾಗಲಿ ಗಂಡಾಗಲಿ. ಹುತ್ತ ಸಿಕ್ಕಿಲ್ಲ ಅಂದಾಗ ಇನ್ನೊಂದು ಆಲ್ಟರ್ನೇಟಿವ್ ತಂತ್ರ ಏನು? ಬೇವಿನ ಮರ ಮತ್ತು ಆಲದ ಮರಕ್ಕೆ ಅರಳಿ ಮರ, ಬೇವಿನ ಮರ ಅರಳಿ ಮರ ಎರಡೂ ಜೊತೆಯಲ್ಲಿ ಇರೋ ಸ್ಥಳ ನೋಡಿ ಹುಡುಕಿ ಅದಕ್ಕೆ ದಿನನಿತ್ಯ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಸ್ನಾನ ಮಾಡಿ ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ. ಓಂ ನಮೋ ಭಗವತಿ ಕಾಮೇಶ್ವರಿ ವಜ್ರೇಶ್ವರಿ ಭಗಮಾಲಿನಿ ಸ್ವಾಹಾ ಅನ್ನೋ ಮಂತ್ರ ಹೇಳ್ತಾ ನೂರೆಂಟು ಸತ್ತು ಪ್ರದಕ್ಷಿಣೆ ಮಾಡ್ತಾ ಬಂದರೆ ಅತಿ ಶೀಘ್ರದಲ್ಲೇ ಅವ್ರು ಮಾಡಿದಂಥ ಮಹಾಪಾಪಗಳು, ತಪ್ಪುಗಳು, ದೋಷಗಳ ನಿವಾರಣೆಯಾಗಿ ಅವರಿಗೆ ಶೀಘ್ರ ವಿವಾಹ ಪ್ರಾಪ್ತಿಯಾಗ್ತದೆ ಅಂತ ಇದು ಒಂದು ತಂತ್ರಸಾಹದಲ್ಲಿ ಹೇಳುವಂಥ ವಿಶೇಷವಾದಂಥ ಮಂತ್ರ ಇದು.
ಯಾರಿಗೆ ವಿವಾಹಕ್ಕೆ ತಡೆ ಆಗ್ತಿದೆಯೋ ಅದನ್ನು ಮಾಡಿದ್ದಾರೆ, ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನನ್ನ ಒಂದು ಸಜೆಷನ್. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ವಿವಾಹ ಯೋಗಕ್ಕೆ ಭಂಗ ಯಾಕೆ ಬರುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಸಾಯಿರಾಮ್. ವೀಕ್ಷಕರೇ, ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ನಂಬರ್ ಹಾಗೂ ವಿಳಾಸ ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.